ಭಾರತದ ಪ್ರಾಚೀನ ವನಮೂಲಿಕೆಗಳಲ್ಲಿ ವಿಶೇಷವಾಗಿ ವೇದಕಾಲೀನ ವನಮೂಲಿಕೆಗಳಲ್ಲಿ ಸೋಮಲತೆ ಗಮನಾರ್ಹವಾದುದು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮೌಲ್ಯಗಳಿಂದ ಕೂಡಿರುವ ಈ ಬಳ್ಳಿಯು ವಿಶಿಷ್ಟವಾದ ಔಷಧೀಯ ಗುಣಗಳಿಂದಲೂ ಸಹ ಕೂಡಿದೆ ಆಸ್ಲಿಪಿಡಿಸಿಯೇ ಕುಟುಂಬಕ್ಕೆ ಸೇರಿದ ಸೋಮಲತೆಯ ವೈಜ್ಞಾನಿಕ ಹೆಸರು ಸರ್ಕೋಸ್ಟೆಮ್ಮ ಆ್ಯಸಿಡಮ್ ಸಂಸ್ಕೃತದಲ್ಲಿ ಸೋಮ ಸೋಮಲತಾ ಸೋಮವಲ್ಲಿ ಎಂದರೆ ಕನ್ನಡದಲ್ಲಿ ಸೋಮಲತೆ ಬ್ರಹ್ಮಿ ಹಂಬುಬಳ್ಳಿ ಹಂಬುಕಳ್ಳಿ ಕೋಣನ ಹಂಬುಕಳ್ಳಿ ಎಂದು ಹಿಂದಿಯಲ್ಲಿ ಸೋಮಲತಾ ಹಾಗೂ ಆಂಗ್ಲ ಭಾಷೆಯಲ್ಲಿ ಮೂನ್ ಕ್ರೀಪರ್ ಮೂನ್ ಪ್ಲಾಂಟ್ ಹಾಗೂ ಲೀಫ್ಲೆಸ್ ಈಸ್ಟ್ ಇಂಡಿಯನ್ ವೈನ್ ಎನ್ನಲಾಗಿದೆ ಅರೆನಿತ್ಯ ಹರಿದ್ವರ್ನ ಕಾಡುಗಳು ಕಡಿಮೆ ಮಳೆ ಬೀಳುವ ಬಂಡೆಗಳಿಂದ ಕೂಡಿದ ಉಷ್ಣವಲಯದ ಕಾಡುಗಳಲ್ಲಿ ಕಂಡುಬರುವ ಸೋಮಲತೆ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ಉತ್ತರಾಂಚಲ್ ಹಾಗೂ ಪಶ್ಚಿಮ ಬಂಗಾಳದ ಕಾಡುಗಳಲ್ಲಿ ಕಂಡುಬರುತ್ತದೆ ಸುಮಾರು ಇಪ್ಪತ್ತು ಅಡಿಗಳಿಗಿಂತಲೂ ಎತ್ತರವಾಗಿ ಯಾವುದೇ ಬಂಡೆ ಅಥವಾ ಮರ ಗಿಡಗಳ ಆಶ್ರಯದಲ್ಲಿ ಹಬ್ಬಿಕೊಂಡು ಬೆಳೆಯುವ ಸೋಮಲತೆಯ ಎಳೆಯ ಬಳ್ಳಿಗಳು ಕೆಂಪು ಹಾಗೂ ಬಲಿತಾಗ ಹಸಿರು ಬಣ್ಣದ್ದಾಗಿರುತ್ತವೆ ಮೃದುವಾದ ಬಿಳಿಯ ಹಾಲಿನಿಂದ ಕೂಡಿದ ರಸಭರಿತವಾದ ಕಾಂಡ ಹೊಂದಿದ್ದು ಚಿಕ್ಕದಾದ ಎಲೆಗಳಿದ್ದರೂ ಕೂಡ ಎಲ್ಲ ಸಂದರ್ಭದಲ್ಲಿಯೂ ಸಹ ಎಲೆಗಳು ಕಾಣಸಿಗುವುದಿಲ್ಲ ಸೋಮಲತೆಯಲ್ಲಿ ಬಿಳಿ ಬಣ್ಣದ ಸುಂದರವಾದ ನಕ್ಷತ್ರಾಕಾರದ ಸಣ್ಣ ಸಣ್ಣ ಹೂವುಗಳ ಗುಚ್ಛೆಗಳಿರುತ್ತವೆ ಆ್ಯಂಟಿಮೈಕ್ರೊಬಾಯ್ಲ್ ಆ್ಯಂಟಿಇನ್ಫ್ಲಮೇಟರಿ ಆಂಟಿಫರ್ಟಿಲಿಟಿ ಅಲ್ಸರ್ ಗುಣಗಳಿಂದ ಕೂಡಿರುವ ಸೋಮಲತೆಯಲ್ಲಿ ಮಾಲಿಕ್ ಆ್ಯಸಿಡ್ ಸಸನಿಕ್ ಆಸಿಡ್ಸ್ ಕಾರ್ಬೋಹೈಡ್ರೇಟ್ ಟರ್ಪೀನ್ಸ್ ಪೈಥೋಸ್ಟಿರಾಲ್ಸ್ ಸ್ಯಾಪೊನಿನ್ಸ್ ಲೆಗ್ನಿನ್ ಮುಂತಾದ ರಾಸಾಯನಿಕ ಸಂಯುಕ್ತಗಳಿದ್ದು ಈ ಬಳ್ಳಿಯ ಬೇರು ಎಲೆ ಹಾಲು ಹಾಗೂ ಕಾಂಡ ಸೇರಿದಂತೆ ಇಡೀ ಸಸ್ಯವನ್ನೇ ಸಾಂಪ್ರದಾಯಿಕ ಆಯುರ್ವೇದ ಹಾಗೂ ಸಿದ್ಧವೈದ್ಯ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ ಸೋಮಲತೆಯನ್ನ ಚರ್ಮವ್ಯಾಧಿ ಅಸ್ತಮ ಸೈನಸ್ ಸಮಸ್ಯೆ ಉಸಿರಾಟದ ತೊಂದರೆ ಶೀತ ಜ್ವರ ಸಂಧಿವಾತ ಮಾನಸಿಕ ಅಸ್ವಸ್ಥತೆ ಹಾವು ಕಡಿತ ಹಾಗೂ ನಾಯಿ ಕಡಿತಗಳಲ್ಲಿ ಚಿಕಿತ್ಸೆಗಾಗಿ ಬಳಸಲಾಗುತ್ತದೆ ಇದೊಂದು ಪ್ರಬಲವಾದ ವನಮೂಲಿಕೆಯಾಗಿರುವುದರಿಂದ ಇದರ ಎಲೆ ಬಳ್ಳಿ ಹಾಲು ಹಾಗೂ ಹೂವುಗಳನ್ನು ಇಂತಿಷ್ಟೇ ಪ್ರಮಾಣದಲ್ಲಿ ಬಳಸಬೇಕೆಂಬ ನಿಯಮಗಳಿವೆ ಈ ಬಳ್ಳಿಯು ಕಹಿಯಾದ ರುಚಿಯಿಂದ ಕೂಡಿರುತ್ತದೆ ಹಾಗಾಗಿ ಸೂಕ್ತ ಆಯುರ್ವೇದ ತಜ್ಞರ ಸಲಹೆ ಇಲ್ಲದೆ ಸೇವಿಸಬಾರದು ಈ ಮೊದಲೇ ಹೇಳಿದಂತೆ ಸೋಮಲತೆ ಅತ್ಯಂತ ಪ್ರಾಚೀನವಾದ ವೇದಕಾಲೀನ ಒನಮೂಲಿಕೆಯಾಗಿದ್ದು ಈ ಬಳ್ಳಿಗೆ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮೌಲ್ಯವಿದೆ ಸೋಮಲತೆಯ ಮಹತ್ವ ಇರುವುದು ಇದರ ಧಾರ್ಮಿಕ ಸ್ಥಾನಮಾನಗಳಿಂದಾಗಿ ಇದನ್ನ ಸೋಮಯಾಗದಂತಹ ಯಜ್ಞದಲ್ಲಿ ಬಳಸಲಾಗುತ್ತಿತ್ತು ಎನ್ನಲಾಗಿದೆ ಇದನ್ನ ಸಾಧಕರು ತಮ್ಮ ಆಧ್ಯಾತ್ಮಿಕ ಸಾಧನೆಗಳಿಗಾಗಿ ಅನೇಕ ಧ್ಯಾನವಿಧಿಗಳಲ್ಲಿ ಬಳಸುತ್ತಾರೆ ಎಂಬ ಉಲ್ಲೇಖಗಳಿವೆ ಸೋಮಲತೆಗಿಂತ ಅಧಿಕವಾಗಿ ಈ ಬಳ್ಳಿಯಿಂದ ತಯಾರಿಸಲಾಗುತ್ತದೆ ಎನ್ನಲಾಗಿರುವ ಸೋಮರಸದ ಬಗ್ಗೆಯೇ ಕುತೂಹಲ ಹೆಚ್ಚಾಗಿರುತ್ತದೆ ಸೋಮಲತೆಯಿಂದ ಸೋಮರಸ ತಯಾರಿಸುತ್ತಿದ್ದರೆಂದು ಹೇಳಲಾಗಿದ್ದರೂ ಅದನ್ನ ತಯಾರಿಸುವ ಯಾವುದೇ ವಿಧಾನಗಳ ಉಲ್ಲೇಖಗಳಿಲ್ಲ ಕೇವಲ ಸೋಮಲತೆಯಿಂದಲೇ ಸೋಮರಸ ತಯಾರಿಸಲಾಗುತ್ತಿರಲಿಲ್ಲ ಅದಕ್ಕೆ ಇನ್ನೂ ಅನೇಕ ಮೂಲಿಕೆಗಳನ್ನ ಸೇರಿಸಲಾಗುತ್ತಿತ್ತು ಎಂಬ ವಾದಗಳೂ ಇವೆ ಸೋಮರಸ ಎಂದರೆ ಅದು ಮತ್ತು ತರಿಸುವ ಮಾದಕ ಪಾನೀಯ ಎಂದು ತಪ್ಪಾಗಿ ಹೇಳಲಾಗಿದೆ ಸೋಮರಸವನ್ನ ದೇವತೆಗಳು ಸೇವಿಸುತ್ತಿದ್ದರು ಹಾಗೂ ಇಂದ್ರನಿಗೆ ಅರ್ಪಿಸಲಾಗುತ್ತಿತ್ತು ಎಂದ ಮಾತ್ರಕ್ಕೆ ಇದು ಮಾದಕ ಪಾನೀಯವಾಗಿರಲಾರದು ಇದಕ್ಕೆ ಯಾವುದೇ ಆಧಾರಗಳು ಇಲ್ಲ ಎಂಬ ವಾದಗಳು ಇವೆ ಸೋಮರಸ ಸೇವನೆಯಿಂದ ಶರೀರ ಹಾಗೂ ಮನಸ್ಸು ಸದೃಢವಾಗಿ ಚಿರಾಯುವಾಗುತ್ತಾರೆ ಎಂಬ ಹೇಳಿಕೆಗಳನ್ನು ಗಮನಿಸಿದರೆ ಅದೊಂದು ಆರೋಗ್ಯಕರ ಪೇಯವಾಗಿದ್ದಿರಬೇಕು ವೇದ ಪುರಾಣ ಭಗವದ್ಗೀತೆಗಳಲ್ಲಿ ಉಲ್ಲೇಖಿಸಲಾಗಿರುವ ಈ ಪೇಯಕ್ಕೆ ಕಾಲಾಂತರದಲ್ಲಿ ಮಾದಕ ಪೇಯದ ಅರ್ಥ ನೀಡಲಾಗಿದೆ ಆಧ್ಯಾತ್ಮಿಕ ವಿಕಾಸಕ್ಕೆ ಪೂರಕವಾಗಿರುವ ಸೋಮ ಮಾದಕವಾಗಿರಲು ಸಾಧ್ಯವಿಲ್ಲ ಎಂಬ ಅಭಿಪ್ರಾಯಗಳೂ ಇವೆ ಇಂದಿಗೂ ಈ ಕುರಿತಾದ ಪರ ವಿರೋಧ ಚರ್ಚೆಗಳು ಹಾಗೂ ಅಧ್ಯಯನಗಳು ನಡೆಯುತ್ತಲೇ ಇವೆ ಈ ವಾದ ವಿವಾದಗಳ ಹೊರತಾಗಿಯೂ ಕೂಡ ಸೋಮಲತೆಯು ಹಿಂದೂ ಧರ್ಮೀಯರ ಪೂಜನೀಯ ಸಸ್ಯವಾಗಿದೆ ಸೋಮಲತೆಯು ಕರ್ನಾಟಕ ಸೇರಿದಂತೆ ಭಾರತದ ಕೆಲವು ನಿರ್ದಿಷ್ಟ ಕಾಡುಗಳಲ್ಲಿ ಮಾತ್ರ ಕಾಣಸಿಗುವುದರಿಂದ ಸಾಮಾನ್ಯವಾಗಿ ಇದು ಉಪಲಬ್ಧವಿಲ್ಲ ಆದಾಗ್ಯೂ ಸಿಕ್ಕಾಗಲೂ ಕೂಡ ಆಯುರ್ವೇದ ತಜ್ಞರ ಸಲಹೆ ಇಲ್ಲದೆ ಇದನ್ನ ಆಂತರಿಕವಾಗಿ ಸೇವಿಸಬಾರದು